ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇದೇ ತಿಂಗಳ 27ರಂದು 12ನೇ ವಾರ್ಷಿಕ ಘಟಿಕೋತ್ಸವ ನಡೆಯಲಿದೆ ಎಂದು ಕುಲಪತಿ ವೈಎಸ್ ಸಿದ್ದೇಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ 12ನೇ ವಾರ್ಷಿಕೋತ್ಸವ ಘಟಿಕೋತ್ಸವವು ಇದೇ ತಿಂಗಳ 27ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾನಿಲಯದ ಡಾ ಶ್ರೀ 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 ಶಿವಕುಮಾರ ಮಹಾಸ್ವಾಮಿ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡದ ಘನವತ್ತ ರಾಜ್ಯಪಾಲರುವಾದ ತುಮಕೂರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳೂ ಆಗಿರುವ ವಾಜುಬಾಯಿ ರೂಢಬಾಯಿ ವಾಲರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ತುಮಕೂರು ವಿಶ್ವವಿದ್ಯಾನಿಲಯದ ಸಮಕುಲಾಧಿಪತಿಗಳಾಗಿರುವ ಟಿ ದೇವೇಗೌಡ ಉಪಸ್ಥಿತರಿರುವರು. ಪ್ರೊಫೆಸರ್ ಅನುರಾಗ್ ಕುಮಾರ್ ನಿರ್ದೇಶಕರು, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಘಟಿಕೋತ್ಸವ ಭಾಷಣ ನೆರವೇರಿಸಲಿರುವರು. ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಉಪಸ್ಥಿತರಿದ್ದರು. ಈ ಬಾರಿ ಘಟಿಕೋತ್ಸವದಲ್ಲಿ ಒಬ್ಬ ಡಿಲಿಟ್ ಪದವಿ, 67 ಅಭ್ಯರ್ಥಿಗಳು ಪಿಎಚ್ಡಿ ಪದವಿ, 1748 ಅಭ್ಯರ್ಥಿಗಳು ಸ್ನಾತಕೋತ್ತರ ಹಾಗೂ 7626 ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆಯಲು ಅರ್ಹರಾಗಿರ್ತಾರೆ. ಒಟ್ಟು 9442 ಅಭ್ಯರ್ಥಿಗಳು. ವಿಶ್ವವಿದ್ಯಾನಿಲಯವು ಎಲ್ಲ ಸ್ನಾತಕೋತ್ತರ ಪದವಿಗಳಿಗೆ ತಲಾ 5 ರ್ಯಾಂಕ್ಗಳನ್ನು, ಅಂದರೆ ಎಂಎಸ್ಸಿ ಬಯೋಟೆಕ್ನಾಲಜಿ 2 ರ್ಯಾಂಕ್ ಹಾಗೂ ಎಂಎಸ್ಸಿ ಸಂವಹನ 3 ರ್ಯಾಂಕ್, ಬಿಎ, ಬಿಎಸ್ಡಬ್ಲ್ಯೂ, ಬಿಎಸ್ಸಿ, ಬಿಕಾಂ, ಬಿಬಿಎ, ಬಿಎಡ್ ಸೆಮಿಸ್ಟರ್ ಪದ್ದತಿಗಳಿಗೆ ತಲಾ 10 ರ್ಯಾಂಕ್ಗಳನ್ನು, ಬಿಎಫ್ಎ ಹಾಗೂ ಬಿಎ ಇಂಟರ್ಗ್ರೇಡ್ ಕನ್ನಡ ಪಾಂಡಿತ್ಯಕ್ಕೆ ತಲಾ 5 ರ್ಯಾಂಕ್ಗಳನ್ನು ಘೋಷಿಸಲಾಗಿದೆ. ಒಟ್ಟು 68 ವಿದ್ಯಾರ್ಥಿಗಳಿಗೆ 89 ಚಿನ್ನದ ಪದಕಗಳನ್ನು ಹಾಗೂ 3 ನಗದು ಬಹುಮಾನಗಳನ್ನು ವಿಶ್ವವಿದ್ಯಾನಿಲಯವು ಈ ಬಾರಿಯ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಲಿದೆ ಎಂದರು. ತುಮಕೂರು ನಗರದ ಹೊರಭಾಗದಲ್ಲಿ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ನಿರ್ಮಿಸುವ ಪ್ರಯತ್ನದಲ್ಲಿ ಗಣನೀಯ ಪ್ರಗತಿಯಾಗಿದೆ. ಬಿದರಕಟ್ಟಿಯಲ್ಲಿ 241 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಹೊಸ ಕ್ಯಾಂಪಸ್ ನಿರ್ಮಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ವಿಶ್ವವಿದ್ಯಾನಿಲಯದ ಹೊಸ ಕ್ಯಾಂಪಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಡಾಂಬರೀಕರಣ ಮಾಡುವ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆಯು ಈಗಾಗಲೇ ಪ್ರಾರಂಭಿಸಿದೆ. ಹೊಸ ಕ್ಯಾಂಪಸ್ನ ಮಾಸ್ಟರ್ ಪ್ಲಾನ್ ಮತ್ತು ಆಯವ್ಯಯ ಯೋಜನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ. ಹೊಸ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯದ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಸ್ನಾತಕೋತ್ತರ ಪುರುಷರು, ಮಹಿಳೆಯರು ಹಾಗೂ ಸಂಶೋಧನಾರ್ಥಿಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕಾಗಿ ರೂಪಾಯಿ 17.5 ಕೋಟಿ ಮೀಸಲಿಡಲಾಗಿದೆ. ವಿಶ್ವವಿದ್ಯಾನಿಲಯದ ಹೊಸ ಕ್ಯಾಂಪಸ್ನ ಮುಖ್ಯದ್ವಾರ ಹಾಗೂ ಇತರೆ ದ್ವಾರಗಳ ನಿರ್ಮಾಣಕ್ಕಾಗಿ 2.5 ಕೋಟಿ ನಿಗದಿಪಡಿಸಲಾಗಿದೆ. ಸುಸರ್ಜಿತ ಸಭಾಂಗಣನೊಳಗೊಂಡಂತೆ ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಕಲಾಭವನದ ನಿರ್ಮಾಣಕ್ಕೆ ನಿರ್ಮಾಣ ನಕ್ಷೆ ಹಾಗೂ ಆಯವ್ಯಯ ಯೋಜನೆ ತಯಾರಿಯಲ್ಲಿದೆ ಎಂದರು. ಶಿಕ್ಷಣದ ಬಗ್ಗೆ, ವಿಶ್ವವಿದ್ಯಾಲಯಗಳ ಬಗ್ಗೆ, ಕುಲಪತಿಗಳ ಬಗ್ಗೆ ತಮ್ಮ ಮನಸ್ಸಿನಲ್ಲಿದೆ ಅಥವಾ ರಾಜ್ಯಾದ್ಯಂತ ಇದೆ, ರಾಷ್ಟ್ರಾದ್ಯಂತ ಇದೆ, ಅದರ ಬಗ್ಗೆ ನಾನು ಯಾವ ರೀತಿಯಾದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಅನ್ನೋದನ್ನು ನನ್ನ ಮಿತ್ರರು ನೋಡಲಿ. ನೋಡಿ ಸ್ವಲ್ಪ ದಿನ ಆದ ಮೇಲೆ ಅದನ್ನು ಅವರ ಗಮನಕ್ಕೆ ತರಬೇಕು ಅಂತ ಅನ್ನುವಂಥ ಮಹದಾಸೆಯಿಂದ ನಾನು ಮುಂದೂಡ್ತಾ ಇದ್ದೆ. ಆಕ್ಚುಲಿ 3 ತಿಂಗಳು 6 ತಿಂಗಳು ನನಗೆ ಹೇಳ್ತಾನೆ ಇದ್ರು, ಒಂದು ಪ್ರೆಸ್ ಕಾನ್ಫರೆನ್ಸ್ ಕರಿಬೇಕು, ನೀವು ಹೇಳಬೇಕು ಇದನ್ನು ಅದನ್ನು ಅಂತ. ಇರಲಿ, ಏನು ತೊಂದರೆ ಇಲ್ಲ, ಎಲ್ಲನೂ ಮಾಡ್ತಿದ್ದಾರೆ. ಆದರೆ ಒಟ್ಟಿಗೆ ಸ್ವಲ್ಪ ಅವರ ಮನಸ್ಸಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಬೇರೆಗಿನ್ನ ವಿಭಿನ್ನವಾಗಿದೆ ಕೆಲವು ವಿಷಯಗಳಲ್ಲಿ ಅಂತ ಅನ್ನುವಂಥದ್ದನ್ನು, ಅದು ಕ್ಯೂ ಅಂಡ್ ಕ್ಯೂ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡರಲ್ಲೂ ಮುಂಚೂಣಿಯಲ್ಲಿದೆ ಅಂತ ಅನ್ನುವಂಥದ್ದನ್ನು ಅವರ ಮನಸ್ಸಿಗೆ ತರೋಣ, ಅವ್ರ ಗಮನಕ್ಕೆ. ಆ ಮುಖಾಂತರ ಹೆಚ್ಚು ಜನರಿಗೆ ನಾವು ತಲುಪೋದ್ರ ಮುಖಾಂತರ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ, ಯಾವುದೇ ಒಂದು ಸಂಸ್ಥೆನಲ್ಲಿ ಒಳ್ಳೆಯ ಕಾರ್ಯ ನಡೀತಾ ಇದ್ರೆ ಅದು ಬೇರೆಯವ್ರಿಗೂ ಮಾರ್ಗದರ್ಶಿ. ಆ ರೀತಿಯಾದಂಥ ಒಂದು, ಇದು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಕಿರಿಯ ವಿಶ್ವವಿದ್ಯಾಲಯ ಆದ್ರೂ ನಾವು ಶೈಕ್ಷಣಿಕವಾಗಿ ಮತ್ತೆ ಸಂಶೋಧನೆಯಲ್ಲಿ, ಪ್ರಕಟಣೆಯಲ್ಲಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು UGC ಈಗ ಪ್ರತಿಪಾದಿಸ್ತಾ ಇದೆ, ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಮುಂಚೂಣಿನಲ್ಲಿದ್ದೀವಿ. ಮಾನ್ಯ ಮಂತ್ರಿಗಳ ಸಮ್ಮುಖದಲ್ಲಿ, ಎಲ್ಲ ಕುಲಪತಿಗಳ, ಕುಲಸಚಿವರ ಸಮ್ಮುಖದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಯಾವ ರೀತಿ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತಾ ಇದೆ ಅಂತ ಅನ್ನುವಂಥದ್ದು ಮಾದರಿ, ಮತ್ತೆ ಅದನ್ನು ಅನುಕರಿಸಬೇಕು ಅಂತ ಅನ್ನುವಂಥದ್ದು. ಎರಡನೇದು ಈ ಕ್ಯಾಂಪಸ್ ಇಂಟರ್ವ್ಯೂ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡದೇ ಇದ್ರೂ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬ 100% ಕ್ಯಾಂಪಸ್ ಇಂಟರ್ವ್ಯೂನ ಮಾಡ್ತಾ ಇದ್ದೀವಿ. ಎಲ್ಲ ಪ್ರೊಫೆಷನಲ್ ಆರ್ಗನೈಸೇಷನ್ ಜೊತೆ ನಮ್ಮ ನಿಕಟ ಸಂಬಂಧ ಇದೆ. ಅವರ ಒಂದು ಸಹಕಾರವನ್ನು ನಾವು ನಮ್ಮ ಬೋರ್ಡ್ ಆಫ್ ಸ್ಟಡೀಸಲ್ಲಿ,
ಸಿಲೆಬಸ್ ಫ್ರೇಮ್ ಮಾಡೋದ್ರಲ್ಲಿ ನಮ್ಮ ಎಕ್ಸಾಮಿನೇಷನ್ಗೆ ನಮ್ಮ ಸ್ಪೆಷಲ್ ಲೆಕ್ಚರ್ಗೆ. ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಚೀನಿ ಪುರುಷೋತ್ತಮ್ ನೇತೃತ್ವದ ತಾಂಡವು ಜಯಭೇರಿ ಸಾಧಿಸಿತು. ತೀವ್ರ ಕುತೂಹಲ ಮೂಡಿಸಿದ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಉದಯವಾಣಿ ಜಿಲ್ಲಾ ವರದಿಗಾರ ಚಿನ್ನಿ ಪುರುಷೋತ್ತಮ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ವಿಜಯವಾಣಿ ಜಿಲ್ಲಾ ವರದಿಗಾರ ಕಾಳಿನಹಳ್ಳಿ ಜಗನ್ನಾಥ್, ದೂರದರ್ಶನ ಜಿಲ್ಲಾ ವರದಿಗಾರ ಪಿಡಿ ಈರಣ್ಣ, ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗಾರ ಎಚ್ಪಿ ದೇವರಾಜ್ ರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡರು. ನಗರ ಉಪಾಧ್ಯಕ್ಷರಾಗಿ ಅಮೋಘ ಟಿವಿಯ ವರದಿಗಾರ ಮಾರುತಿಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾದರು. ಗ್ರಾಮೀಣ ಉಪಾಧ್ಯಕ್ಷರಾಗಿ ಪಾಪಘಾಡದ ಪ್ರಸನ್ನ ಕುಮಾರ್ ಮತ್ತು ಕುಣಿಗಲ್ನ ಸಿದ್ದಲಿಂಗ ಸ್ವಾಮಿ ರವರು ಆಯ್ಕೆಯಾದರು. ಕ್ಯಾಸಂದ್ರ ಫೋಟೋಗ್ರಾಫರ್ ನರಸಿಂಹಯ್ಯರ ವಿರುದ್ದ ರಂಗರಾಜ್ ರವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಖಜಾಂಚಿಯಾಗಿ ಎಚ್ಟಿ ಚಂದ್ರಶೇಖರ್ ಗೆಲುವು ಸಾಧಿಸಿದರು. ಗ್ರಾಮೀಣ ಕಾರ್ಯದರ್ಶಿಯಾಗಿ ತುರುವೇಕೆರೆಯ ಮಲ್ಲಿಕಾರ್ಜುನ್ ದುಂಡ, ಶಿರಾದ ಬಾರ್ಗೂರು ವೀರಪಾಕ್ಷಪ್ಪ, ನಗರ ಕಾರ್ಯದರ್ಶಿಯಾಗಿ ಆಕಾಶವಾಣಿ ವರದಿಗಾರ ಸಿ ದೇವರಾಜ್ ಅವಿರೋಧವಾಗಿ ಆಯ್ಕೆಯಾದರು. ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿ ಆರ್ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾದರು. ಅಮೋಘ ಟಿವಿಯ ದೇವ್ಪ್ರಕಾಶ್, ಚೇತನ್ ಈಶ್ವರ್, ಬಿಟಿವಿಯ ಸತೀಶ್, ಅಮೃತವಾಣಿಯ ಕಮಲ ಗಂಗಾ ಹನುಮಯ್ಯ, ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ ಯೋಗೀಶ್, ಜಿಎನ್ ಮಂಜುನಾಥ್, ಕೊರಟಗೆರೆಯ ರಂಗಧಾಮಯ್ಯ, ಈ ಸಂಜೆಯ ಸಿಎಸ್ ಕುಮಾರ್, ರಘುರಾಮ್, ತಿಪಟೂರು ಕೃಷ್ಣ, ಶಿರಾದ ಸಿಟಿಎಸ್ ಗೋವಿಂದಪ್ಪ, ಕೊಂತಿಹಳ್ಳಿ ರಂಗನಾಥ್, ಶಿರಾದ ದಶರಥ್, ವಜಿದ್ರಾವ್ ರವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾದರು. ರೇಣುಕಾ ವಿದ್ಯಾಪೀಠದಲ್ಲಿ ಬೆಳಗ್ಗೆ 10 ಮಧ್ಯಾಹ್ನ 3 ಗಂಟೆವರೆಗೆ ಚುನಾವಣೆ ನಡೆದಿದ್ದು 4 ಗಂಟೆಯಿಂದ ಮತ ಎಣಿಕೆ ಆರಂಭಿಸಿ ರಾತ್ರಿ 10 ಗಂಟೆ ವೇಳೆಗೆ ಫಲಿತಾಂಶ ಪ್ರಕಟವಾಯಿತು. ಚುನಾವಣೆಯಲ್ಲಿ ಫಲಿತಾಂಶ ಪ್ರಕಟವಾದ ನಂತರ ಪಟಾಕಿ ಸಿಡಿಸಿ ಸಂಭ್ರಮಿಸಿದಲ್ಲದೆ ಅಭಿನಂದನೆಗಳ ಮಹಾಪೌರ್ವೇ ನಡೆಯಿತು. ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಶಾಂತರಾಜ್ ರವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಗುಬ್ಬಿ ತಾಲೂಕು ಕಲ್ಲೂರುಗೆರೆಗೆ ಶಾಶ್ವತ ನೀರು ತುಂಬಿಸುವ 10 ಕೋಟಿ ಮೊತ್ತದ ಕಾಮಗಾರಿಗೆ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜ ಗುದ್ದಲಿ ಪೂಜೆ ನೆರವೇರಿಸಿದರು. ಎಚ್ಡಿ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ತೋರಿದ ಕಾಳಜಿಯಿಂದ ತುಮಕೂರು ಜಿಲ್ಲೆಗೆ ಹಿಮಾವತಿ ನೀರು ಹರಿಯಿತು ಎಂದು ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ಕಡಪ ಹೋಬಳಿಯ ಕಲ್ಲೂರಿನಲ್ಲಿ ಸೋಮವಾರ ನಡೆದ ವಾಸುದೇವರ ನಾಲಿಗಿಂದ ಕಲ್ಲೂರುಗೆರೆಗೆ ಶಾಶ್ವತ ನೀರು ತುಂಬಿಸುವ 10 ಕೋಟಿ ಮೊತ್ತದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಮ್ಮ ಸರ್ಕಾರದಿಂದ ರೂಪಿಸುವ ಕಾರ್ಯಕ್ರಮಗಳು ಜನಹಿತಕ್ಕಾಗಿ ಬಂದವ. ದೇವೇಗೌಡರು ನೀರಾವರಿಗೆ ಕೊಟ್ಟ ಆದ್ಯತೆಯನ್ನು ಈ ಸರ್ಕಾರ ಕೊಟ್ಟಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ಉತ್ತರ ಭಾರತಕ್ಕೆ ತನ್ನ ಕಾರ್ಯವ್ಯಾಪ್ತಿಯನ್ನು ಸೀಮಿತ ಮಾಡಿಕೊಂಡಿದೆ. ಮುಂದಿನ ಹಿಮಾವತಿ ನೀರು ಹರಿಯುವ ಹೊತ್ತಿಗೆ ಈ ಕಲ್ಲೂರಿನ ನೀರಾವರಿ ಕಾಮಗಾರಿ ಪೂರ್ಣಗೊಳ್ಳಬೇಕು. ಕಾಮಗಾರಿ ಕಳಪೆಯಾದಂತೆ ಎಚ್ಚರ ವಹಿಸಿ ಎಂದರು. ಅವತ್ತು ರಾಮಕೃಷ್ಣ ಹೆಗಡೆಯವರ ಮೇಲೆ ತೊಡೆ ತಟ್ಟಿ ನೀರಾವರಿಗೆ ಹೆಚ್ಚು ದುಡ್ಡು ಕೊಡಬೇಕು, ನೀರಾವರಿ ಕೆಲಸಗಳಾಗಬೇಕು ಅಂತ ಹೋರಾಟ ಮಾಡಿದಂತ ಆ ದಿನಗಳಲ್ಲಿ ನಾನು ಈ ಭಾಗದಲ್ಲಿ ಟ್ರಯಲ್ ಪಿಟ್ ಹೊಡಿ ಬಂದಿದ್ದು. ನಾನು ನನ್ನ ಕಾಂಟ್ರಾಕ್ಟ್ ಆಗಿತ್ತು 1985-86 ಬಂದೆ. ನಾನು ಈ ಮಣ್ಣಿನ ಅವಾಯನಂತ ನನಗೆ ಗೊತ್ತು. ತೆಂಗಿನ ಮರಕ್ಕೆ ಅಡಕೆ ಮರಕ್ಕೆ ಬಹಳ ಶಕ್ತಿಯುತವಾದಂತ ಮಣ್ಣಿರ್ತಕ್ಕಂತ ಈ ಭಾಗದಲ್ಲಿ ಇವತ್ತು ನಮ್ಮ ಕೆರೆಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ನನ್ನ ಇಲಾಖೆಯ ಜವಾಬ್ದಾರಿ. ಇಡೀ ರಾಜ್ಯದಲ್ಲಿ ಅವನೆಂತ ದೊಡ್ಡ ಮನುಷ್ಯ ಇರಲಿ, ಕೆರೆ ಒತ್ತುವರಿಯಾದರೂ ತೆರವುಗೊಳಿಸ್ತಕ್ಕಂಥದ್ದು, ಮುದ್ದನಗೌಡರು ಹೇಳಿದ ರೀತಿ ಕೆರೆಗಳ ಹೂಳೆತ್ತಿಸ್ತಕ್ಕಂಥದ್ದು, ಕೆರೆಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು, ಅದಕ್ಕಿಂತ ಮಿಗಿಲಾಗಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ನನ್ನ ಇಲಾಖೆಯ ಜವಾಬ್ದಾರಿ. ಅದರಲ್ಲೂ ನಮ್ಮ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಸಂಸದ ಎಸ್ಪಿ ಮುದ್ದನಗೌಡ ಮಾತನಾಡಿ, ಕಲ್ಲೂರುಗೆರೆಗೆ ಜೀವನಾಡಿಯಾದ ಈ ಕಾಮಗಾರಿಗೆ ಉದ್ಯೋಗ ಖಾತರಿ ಯೋಜನೆಯಡಿ 58 ಲಕ್ಷವನ್ನ ಹೆಚ್ಚುವರಿಯಾಗಿ ನೀಡಲಾಗಿದೆ. ಈ ಕಾಮಗಾರಿ ಜರೂರಾಗಿ ಆಗುವಂತೆ ಅಧಿಕಾರಿಗಳು ಚುರುಕಿನಿಂದ ಕೆಲಸ ಮಾಡಬೇಕು. ಅಭಿವೃದ್ದಿ ವಿಚಾರ ಬಂದಾಗ ರಾಜಕಾರಣ ಮಾಡದೆ ಈ ಭಾಗದ ಜನಪ್ರತಿನಿಧಿಗಳು ಒಗ್ಗೂಡಿದರೆ ಈಗಿನ ಹಿಮಾವತಿ ಮುಖ್ಯ ನಾಲೆಯಲ್ಲಿ ಹೂಳು ತುಂಬಿಕೊಂಡಿದೆ. ಇದರೊಳಗೆ ಬೆಳೆದಿರುವ ಮರ ಗಿಡಗಳನ್ನು ತೆಗೆಸಲು ಈ ಬಜೆಟ್ನಲ್ಲಿ ಮೀಸಲಿಟ್ಟಿರುವ 500 ಕೋಟಿ ಸಾಲದು. ಅದರಿಂದ ಹೆಚ್ಚು ಅನುದಾನವನ್ನು ರಾಜ್ಯ ಸರ್ಕಾರ ನೀಡಬೇಕು ಎಂದರು. ತುಮಕೂರು ಭಾಗದ ಹಿಮಾವತಿ ನಾಲೆಗೆ ಸಂಬಂಧಿಸಿದ ಅಡ್ಡದಾರಿ ಯೋಜನೆಗಳು ಬಂದರೆ ಅದಕ್ಕೆ ನಮ್ಮ ವಿರೋಧವಿದೆ ಎಂದರು. ಶಾಸಕ ಮಸಾಲೆ ಜಯರಾಮ್ ಮಾತನಾಡಿ, ಹೇಮಾವತಿ ಮುಖ್ಯ ನಾಲೆಯ 72 ಕಿಲೋಮೀಟರ್ನಿಂದ ನೀರು ಹರಿಸಿಕೊಳ್ಳಲು ವಿಚಾರವಾಗಿ ಸಾಕಷ್ಟು ನೋವು ಅನುಭವಿಸುತ್ತಿದ್ದೇವೆ. ಈ ತಾಲೂಕಿನಿಂದ ನೀರು ಹರಿಸಿಕೊಳ್ಳುವ ಲೇಕಿಂಗ್ ಕೆನಾಲ್ ಯೋಜನೆಗೆ ನಮ್ಮ ವಿರೋಧವಿದ್ದು ನಮ್ಮ ಪ್ರಾಣ ಹೋದರೂ ಹೋರಾಟ ನಿಲ್ಲಿಸುವುದಿಲ್ಲ. ಈಗ ಕಲ್ಲೂರು ಕೆರೆಗೆ ನೀರು ಹರಿಸುವ ನಾಲೆಗೆ ಸಿಎಸ್ ಪುಟ್ಟರಾಜು ನಾಲೆ ಎಂದು ಹೆಸರಿಡಿಸಬೇಕು.
ಹಾಗೂ ಕಲ್ಲೂರು ಗ್ರಾಮದ ಮಗ್ಗ ನಡೆಸುವ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡಬೇಕು ಎಂದು ಸಚಿವರಲ್ಲಿ ಆಗ್ರಹಿಸಿದರು. ಈ ಕಡೆ ಸಿಎಸ್ಪುರ ಊರಿನಲ್ಲಿ ನಮ್ಗೆಲ್ಲೂ ತುಂಬಾ ಕಾಲಿಲ್ಲ. ಏನ್ ನಮ್ ಸಂಸದರಿಗೆ ಇವತ್ತೆಲ್ಲ ಚಾನಲ್ಗಳಲ್ಲೇ ಊರು ತುಂಬಿಕೊಂಡು ಮಣ್ಣು ತುಂಬಿಕೊಂಡು ಮರಗಳು ಬೆಳೆದಿದೆ. ನಮ್ ರೈತರು ಸಹ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇರ್ತಕ್ಕಂತ ಏನು ಈ ತೆಂಗಿನ ಗರಿ ಎಡೆಮಟ್ಟ ಎಲ್ಲ ತಗೊಂಡ್ರೆ ಚಾನಾಗೆ ತುಂಬಿ ಅವೆಲ್ಲಾನು ಬ್ಲಾಕ್ ಆಗ್ಬಿಟ್ಟಿದೆ. ಇವತ್ತು 1500 ಕ್ಯೂಸಸ್ ನೀರು ಬಿಡ್ತೀವಿ, 1200 ಬಿಡ್ತೀವಿ ಅಂತ ಹೇಳ್ತಾರೆ. ಅದ್ ನಮಗೆ ಬರ್ತಕ್ಕಂತ ನೀರು ಅಲ್ಲಿರ್ತಕ್ಕಂಥ ನೀರು ಬರೀ 700 ಕ್ಯೂಸಸ್ ನೀರು ಮಾತಾಡಿದ್ದಾರೆ. ನಮಗೆ ನಮ್ಗೇನ ಈ ಭಾಗ ಬರಬೇಕು ಅಂದ್ರೆ 300 ಕ್ಯೂಸಸ್ ಬರ್ತಾ ಅಲ್ಲ ಇನ್ನೊಬ್ಬರ ಕಿತ್ತಾಕಿದ್ರೆ ಅದು ಬರದೇ ಇಲ್ಲ ನೀರು. ಆದ್ರೆ ಆ ರೀತಿ ನಾವು ಅನುಭವಿಸ್ತಾ ಇರೋದು ನರಕ ವೇದನೆ ಆಗಿದೆ. ಇವತ್ತು ಈ ಭಾಗದಲ್ಲಿ ನಾವು ನೀರಿಗೋಸ್ಕರ ಏನ್ ಮಾಡ್ತೀವಿ, ನೀರಿಗೋಸ್ಕರ ಇವತ್ತು ಏನು 77 ಕಿಲೋಮೀಟರ್ ಇಂದ 126 ಕಿಲೋಮೀಟರ್ ಗೆ ಈಗ ಸಂಸದರು ಏನೋ ಇದು ಹೇಳಿದ್ರು ಈ ತರ ಒಂದು ನೇರವಾಗಿ ಹೇಳ್ತೀನಿ ಕ್ಯಾನಲ್ ಮಾಡಬೇಕು ಅಂತ ಹೇಳಿ ನಮ್ಮ ರೈತರಿಗೆ ಮೋಸ ಮಾಡಿ ಏನ್ ಲಿಂಗ್ ಕ್ಯಾನಲ್ ಮಾಡ್ತೀವಿ ಅಂತ ಹೊಂಟಿದಾರಲ್ಲ. ಈಗ ಸಚಿವರುಗಳಿಗೆ ನಾವು ಯಾವತ್ತೂ ಅವ್ರ ಮುಂದೆನೆ ಹೇಳ್ತೀವಿ, ಅವರು ಸಹಿತ ನಮ್ಮ ಪರವಾಗಿ ದಯವಿಟ್ಟು ನೀವು ಒಂದು ವಕಾಲತ್ ವಹಿಸಬೇಕಾಗುತ್ತೆ. ನಮಗೆ ಇವತ್ತೇನಾದ್ರು 77 ರಿಂದ 125 ಕಿಲೋಮೀಟರ್ ನಮ್ಮ ನೀರನ್ನು ಹೋಗ್ತದೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಸಿ ಗಿರೀಶ್, ಉಪಾಧ್ಯಕ್ಷೆ ನಾಗರತ್ನಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಸಿದ್ದರಾಮಣ್ಣ, ದೇವಾಂಗ ಸಮುದಾಯದ ಮುಖಂಡ ಕೆಎಸ್ ಲಿಂಗಣ್ಣ, ಗುತ್ತಿಗೆದಾರ ಪಿಆರ್ ಚಿನ್ನಿಕಪ್ಪ ಇದ್ದರು. ಕುಣಿಗಲ್ ತಾಲೂಕು ಶಟಿಗೆ ಹಳ್ಳಿಯಲ್ಲಿ ಶಿಥಿಲಾವಸ್ಥೆ ತಲುಪಿರುವ ಓವರ್ ಹೆಡ್ ಟ್ಯಾಂಕ್, ಈ ಬಗ್ಗೆ ಒಂದು ವರದಿ ಹೇಳಿದ. ಮೂರುವರೆ ದಶಕದ ಹಿಂದೆ ನಿರ್ಮಾಣಗೊಂಡ ಗ್ರಾಮದ 800 ಹೆಚ್ಚು ಮನೆಗೆ ನೀರು ಪೂರೈಸುವ ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿ ದಾರಹಿಷಿಯಾಗಲು ದಿನ ಎಣಿಸುತ್ತಿದ್ದು ಜನಪ್ರತಿನಿಧಿಗಳ ಒತ್ತಾಯದ ನಡುವೆ ಇಲಾಖೆಯ ಸಮನ್ವಯತೆ ಕೊರತೆಯಿಂದ ಶಿಥಿಲವಾಗಿರುವ ಟ್ಯಾಂಕ್ನಿಂದ ಯಾವುದೇ ಪ್ರಾಣಾಪಾಯವಾಗುವ ಮುನ್ನ ಕೂಡಲೇ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ಹೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಸುಮಾರು 35 ವರ್ಷದ ಹಿಂದೆ ಶಟ್ಟಿಗೆಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಸುಮಾರು 200 ಹೆಚ್ಚು ಮನೆಗಳಿಗೆ ಕುಡಿಯುವ ನೀರು ಪೂರೈಸಲು ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗಿದೆ. ಸದರಿ ಟ್ಯಾಂಕಿನ ಪಿಲ್ಲರ್ಗಳ ಸಿಮೆಂಟ್ ಕಿತ್ತು ಕಂಬಿಗಳು ಕಾಣುತ್ತಿವೆಯಂತೆ ಟ್ಯಾಂಕ್ ಸೀಲಿಂಗ್ ಸಹ ಗಾರಿ ಶಿಥಿಲಗೊಂಡು ಉದುರಿ ಬೀಳುತ್ತಿದೆ. ಪಿಲ್ಲರ್ಗಳ ಸಿಮೆಂಟ್ ಬಿದ್ದು ಬರೀ ಕಂಬಿಗಳು ಮಾತ್ರ, ಅದರೊಳಗೆ ಹಾಕಲಾಗಿರುವ ಕಾಂಕ್ರೀಟ್ ಪದರಗಳನ್ನು ನೋಡಿದರೆ ಮನುಷ್ಯನ ಅಸ್ಥಿ ಪಾಂಚರ ನೋಡಿದಂತೆ ಭಾಸವಾಗುತ್ತದೆ. ಸದರಿ ಟ್ಯಾಂಕ್ ನಿರ್ಮಾಣಕ್ಕೆ 35 ವರ್ಷದ ಹಿಂದೆಯ ಗ್ರಾಮಸ್ಥರು ಜಾಗ ನೀಡಿದ್ದು ಸದರಿ ಟ್ಯಾಂಕ್ನ ಸುತ್ತಲೂ 16 ಮನೆಗಳಿವೆ. ದಿನಗಳೆದಂತೆ ಟ್ಯಾಂಕ್ ಶಿಥಿಲವಾಗಿದ್ದರೂ 200 ಮನೆಗಳಿಗೆ ನೀರುಣಿಸಲು ಬದಲಿ ಮಾರ್ಗ ಇಲ್ಲದ ಕಾರಣ ಸದಲಿ ಶಿಥಿಲವಾದ ಟ್ಯಾಂಕ್ಗೆ ನೀರು ಹರಿಸಿ ಶೇಖರಿಸಿ ಪೂರೈಕೆ ಮಾಡಲಾಗುತ್ತಿದೆ. ಈ ಬಗ್ಗೆ ಸ್ಥಳೀಯರು ಪ್ರಶ್ನಿಸಿದರೆ ಗ್ರಾಮ ಸಿಬ್ಬಂದಿ ಒಟ್ಟಾರೆ 3-4 ಬೋರ್ನಿಂದ ನೀರನ್ನು ಟ್ಯಾಂಕ್ಗೆ ಹರಿಸಿ ನಂತರ ಬೇರೆ ಬೇರೆಯಾಗಿ ಬಿಡುವ. ಕರೆಂಟ್ ಒಂದೇ ಸಮನೆ ಇರಲ್ಲ, ಅದಕ್ಕೆ ಟ್ಯಾಂಕ್ ಶಿಥಿಲವಾಗಿದೆ ಎಂದು ಗೊತ್ತಿದ್ದರೂ ವಿಧಿ ಇಲ್ಲದೆ ಇದನ್ನ ಬಳಕೆ ಮಾಡಿಕೊಂಡು ನೀರು ಹರಿಸಲಾಗುತ್ತಿದೆ ಎನ್ನುತ್ತಾರೆ. ಸ್ಥಳೀಯ ಗ್ರಾಮಸ್ಥರಾದ ಅಶ್ವಥ ರಂಗಯ್ಯ ಇತರರು ಟ್ಯಾಂಕ್ ಶಿಥಿಲವಾಗಿರುವ ಬಗ್ಗೆ ಗ್ರಾಮ ಪಂಚಾಯಿತಿಗೆ, ತಾಲೂಕು ಪಂಚಾಯಿತಿ ಸದಸ್ಯರ ಗಮನಕ್ಕೆ, ಶಾಸಕರು ಸಂಸದರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ಟ್ಯಾಂಕ್ ಶಿಥಿಲವಾದರೂ ನೀರು ಸಂಗ್ರಹ ಮಾಡುವುದರಿಂದ ಸೀಲಿಂಗ್ ಕಳಚಿ ಬೀಳುತ್ತಿದೆ, ಅಲ್ಲದೆ ಒಂದು ಕಡೆಗೆ ಬರುತ್ತಿದೆ. ಯಾವುದೇ ಪ್ರಾಣ ಆಸ್ತಿ ನಷ್ಟವಾದಲ್ಲಿ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆಯಾಗ್ತಾರೆ. ಎಲ್ಲರಿಗೂ ಹೇಳಿದ್ರೂ ಬರ್ತಾರೆ, ನೋಡಿಕೊಂಡು ಹೋಗ್ತಾರೆ, ಏನೂ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಊರಿನ ನೀರಿನ ಸರಬರಾಜು ಒಂದು ಟ್ಯಾಂಕ್, ಓವರ್ ಟ್ಯಾಂಕು. ನಾವು ಚಿಕ್ಕ ಹುಡುಗರು, ಅವತ್ತು ಮಾಡಿದಂತ ಇವತ್ತು ಅಲ್ಲೇ 30 ವರ್ಷ ಮೇಲೆ ಕಳೆದಿದೆ. 35 ವರ್ಷ 40 ವರ್ಷ ನೋಡಿ, ಈಗ ನನಗೆ 42 ವರ್ಷ ಅಂದರೆ 35 ವರ್ಷ ಆಗಿದೆ. ಇಲ್ಲಿ ಏನು ಪ್ರಯೋಜನ ಇಲ್ಲ, ಇಲ್ಲೇ ಆಕ್ಚುಲಿ ಏನು ಮಾಮೂಲಿ ಪಿಡಿಯೋ ಬರ್ತಾರೆ, ಟ್ಯಾಂಕ್ ಬಗ್ಗೆ ಮಾತಾಡೋ ಎಲ್ಲ ಬರ್ತಾರೆ, ಕಂದೆ ಕಟ್ಟಿ ಅಂತ ಕೇಳ್ತಾರೆ, ವಾಟರ್ ಬಿಲ್ ಕಟ್ಟಿ ಅಂತ ಕೇಳ್ತಾರೆ. ಇವತ್ತು ಏನು ಪೈಪ್ ಹಾಕ್ಸ್ಕೊಳ್ಬೇಕು. ತಾಲೂಕು ಪಂಚಾಯಿತಿ ಸದಸ್ಯ ಕೆಎಸ್ ಬಲರಾಮ್, ಸದರಿ ಸಮಸ್ಯೆ ಬಗ್ಗೆ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕಳೆದ 6 ತಿಂಗಳ ಹಿಂದೆಯೇ ಪ್ರಸ್ತಾಪಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡಿಸಿ ತೆರವುಗೊಳಿಸಲು ಸೂಚಿಸಿದರು. ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಮತ್ತು ನೈರ್ಮಲ್ಯ ಇಲಾಖಾಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ.
ಏನೇ ಆಸ್ತಿ ಪ್ರಾಣ ನಷ್ಟವಾದರೂ ಇಲಾಖಾಧಿಕಾರಿಗಳೇ ನೆರವನ್ನು ಎಂದು ಸಭೆಯಲ್ಲಿ ನಿರ್ಧಾರ ಆಗುತ್ತಿದ್ದಾನೆ. ಅಧಿಕಾರಿಗಳು ಮಾತ್ರ ಇದ್ದಲ್ಲಿ ನಾವೇನು ಮಾಡಬಹುದು. ಆದರೆ ಹಳೆ ಟ್ಯಾಂಕ್ ತೆರವುಗೊಳಿಸುತ್ತಿಲ್ಲ, ಅಧಿಕಾರಿಗಳ ವಿಳಂಬ ನೀತಿ ನಮಗೆ ಬೇಸರ ತಾಗಿದೆ ಎಂದರು. ಅವುಗಳ ಮೇಲೆ ಬಿದ್ರೆ ತುಂಬಾ ಪ್ರಾಣಹಾನಿನೂ ಆಗ್ತದೆ ಮತ್ತು ತುಂಬಾ ನಷ್ಟ ಆಗ್ತದೆ ಅಂತ ಹೇಳಿ ಈ ಹಿಂದೆ ನಾನು ತಾಲೂಕ್ ಪಂಚಾಯತಿ ಸಭೆಯಲ್ಲಿ ಬಹಳ ಗಂಭೀರವಾಗಿ ಇದನ್ನ ಚರ್ಚೆ ಮಾಡಿದ್ದು. ಆ ಚರ್ಚೆ ಮಾಡಿದ ನಂತರ ನಾವು ಜಿಲ್ಲಾ ಪಂಚಾಯತಿನೂ ಸಹ ನಮ್ಮ ಸದಸ್ಯರ ಮುಖಿಯನ್ನ ಅಲ್ಲಿ ಆಗ್ರಹ ಮಾಡಾಗಿ ಅಲ್ಲಿ ಒಂದು ಓವರ್ ಟ್ಯಾಂಕ್ ಸ್ಯಾಂಕ್ಷನ್ ಸಹ ಆಗಿದೆ. ಬಟ್ ಈಗ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದನ್ನು ತೆಗೆಯತಕ್ಕಂಥದ್ದು. ಆ ತೆಗೆಯತಕ್ಕಂಥದಕ್ಕೆ ಈ ಅಧಿಕಾರಿಗಳು ಆ ಅಧಿಕಾರಿಗಳ ಮೇಲೆ ಆ ಅಧಿಕಾರಿಗಳು ಈ ಅಧಿಕಾರಿಗಳ ಮೇಲೆ ಸುಮ್ಗೆ ಟೈಮ್ ಮುಂದಕ್ಕೆ ಹಾಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಜೊತೆಗೆ ಇದರಿಂದ ಏನಾರ ಅನಾಹುತ ಆದ್ರೆ ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೊಣೆಗಾರಿಕೆ ಆಗ್ತಾರೆ. ಗುಬ್ಬಿ ತಾಲೂಕು ದೊಡ್ಡಕುಣಿ ಹಿರಮಠದಲ್ಲಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿರವರ 59ನೇ ಜನ್ಮ ವಾರ್ಧಂತಿ ಕಾರ್ಯಕ್ರಮ ನಡೆಯಿತು. ವೀರಶೈವ ಸಮುದಾಯದವರು ತಳ ಸಮುದಾಯದವರನ್ನ ತಮ್ಮೊಟ್ಟಿಗೆ ಕರೆದೊಯ್ದಾಗ ಮಾತ್ರ ಮನುಷ್ಯನ ಬದುಕು ಶ್ರೇಷ್ಠವಾಗಲಿದೆ ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ನೆಟ್ಟೂರು ಹೋಬಳಿ ದೊಡ್ಡಗುಣಿ ಹಿರೇಮಠದಲ್ಲಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿರವರ 59ನೇ ಜನ್ಮ ವರ್ಧಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸ್ವಾಮೀಜಿಗಳು ವೀರಶೈವ ಧರ್ಮದ ತತ್ವವನ್ನು ಅಳವಡಿಸಿಕೊಂಡು ಶರಣ ಧರ್ಮವನ್ನು ಪ್ರಚಾರ ಮಾಡುತ್ತಿರ್ತಾರೆ. ಇಂದಿನವರು ವೀರಶೈವ ಧರ್ಮ ನಮ್ಮ ನಡುವೆ ಇದೆ ಎಂದು ಸಂತಸ ಪಡಬೇಕು. ನಾವೆಲ್ಲ ಮುಂದುವರೆದವರು, ಹಾಕಿಕೊಟ್ಟ ಆಚಾರಗಳನ್ನು ಅನುಕರಣೆ ಮಾಡುತ್ತಾ ಉಳಿದವರನ್ನ ಕೈಬಿಡ್ತೇವೆ. ಶಿವೋಪಾಸಕರೆಲ್ಲರೂ ಒಂದೇ ತತ್ವದವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಮಠಮಾನ್ಯಗಳು ಮಾಡಿದ ಶ್ರೇಷ್ಠ ಕೆಲಸದಿಂದ ಇಂದು ಕರ್ನಾಟಕ ರಾಜ್ಯ ದೇಶದಲ್ಲಿ ತಲೆ ಎತ್ತಿ ನಿಂತಿದೆ ಎಂದರು. ಅದೇ ಶ್ರೇಷ್ಠ ಅಂತ ಹೊರಟುಬಿಟ್ಟು ನಾವು ಸಮಾಜದಿಂದ ಸ್ವಲ್ಪ ದೂರ ಆಗ್ತಿದ್ದೀವಿ ಏನೋ ಅಂತ ಹೇಳಿ ಅನ್ಸುತ್ತೆ. ನಾವು ಯಾರನ್ನ ನಮ್ಮವರು ನಮ್ಮವರು ಅನ್ಬೇಕಾಗಿತ್ತು, ಆ ಮಾತು ನಿಂತೋಗ್ಬಿಟ್ಟಿದೇನೋ. ನಾವು ಕೂಡ ವರ್ಗ ಮತ್ತು ಜಾತಿ ವ್ಯವಸ್ಥೆನ ಪ್ರೋತ್ಸಾಹಿಸುತ್ತಿದ್ದೀವೇನೋ ಅಂತೇಳಿ ಅನ್ಸುತ್ತೆ. ವೀರಶೈವ ಧರ್ಮಕ್ಕೆ ಏನಾದರೂ ಶ್ರೇಷ್ಠತೆ ಇದ್ರೆ ಕೆಲಸ ತರದವ್ರನ್ನ ಬಹಳ ಕೆಳದು ಇದ್ದವ್ರನ್ನ ಎಲ್ಲರ ಸಮಕ್ಕ ತಂದು ಪೂಜಾ ಕಾರ್ಯಕ್ರಮದಿಂದ ಹಿಡಿದು. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಮಠಗಳು ಕಾಯಕ ಮತ್ತು ಕೃಷಿಗೆ ಮಹತ್ವ ಕೊಟ್ಟಿವೆ. ಭಕ್ತರ ಶ್ರಮದ ಮೂಲಕ ಮಠಗಳು ಬೆಳೆಯುತ್ತಿವೆ. ನಮ್ಮ ದೇಶ ಮುಂದುವರಿಯಬೇಕಾದರೆ ಚೈನಾ ಮಾದರಿಯ ಶಿಸ್ತು ಎಲ್ಲರಲ್ಲೂ ಬರಬೇಕು. ಇಲ್ಲವಾದಲ್ಲಿ ದೇಶ ಹಾಳಾಗಲಿದೆ. ಹುಟ್ಟಿದ ಮೇಲೆ ಏನಾದರೂ ಸಾಧಿಸದೇ ಹೋದರೆ ಆತ ಅಪ್ರಯೋಜಕನಾಗ್ತಾನೆ. ಆದ್ದರಿಂದ ಮಲಗುವಾಗ ನಾಳೆ ಏನು ಮಾಡಬೇಕು ಎಂಬುದನ್ನ ಪ್ರತಿಯೊಬ್ಬರು ಚಿಂತನೆ ನಡೆಸಬೇಕು. ರಾಜಕಾರಣಿಗಳು ಓಟಿನ ಭೇಟಿಗಾಗಿ ಸಾಲಮನ್ನಾ ಮಾಡಿ ರೈತರನ್ನ ದಡ್ಡರನ್ನಾಗಿ ಮಾಡಿದ್ರು. ದುಡಿದು ತಿನ್ನುವ ವ್ಯಕ್ತಿ ಪರರಿಗೆ ಸಹಾಯ ಮಾಡುವ ದುಡಿಮೆ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಯೋಧ ಸುದರ್ಶನ್, ರೈತ ಮೃತ್ಯುಂಜಯಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಜಿಆರ್ ಶಿವಕುಮಾರ್ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ದೊಡ್ಡಕುಣಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕುಪ್ಪೂರು ಮಠದ ಯತೀಂದ್ರ ಶಿವಾಚಾರ್ಯ ಸ್ವಾಮೀಜಿ, ಗೋಡಕೆರೆಯ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ, ಹೊನ್ನವಳ್ಳಿ ಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ, ಬೆಳ್ಳಾವಿ ಮಠದ ರುದ್ರಮುನಿ ಸ್ವಾಮೀಜಿ, ಅಂಬಲ ದೇವರ ಮಠದ ಉಜ್ಜಯನೇಶ್ವರ ಸ್ವಾಮೀಜಿ, ಚುನಾವಣಾ ತಹಸೀಲ್ದಾರ್ ಜಿ ವಿ ಮೋಹನ್ ಕುಮಾರ್, ದೊಡ್ಡಕಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್, ಮುಖಂಡರಾದ ಎಸ್ ಜಿ ದಿಲೀಪ್ ಕುಮಾರ್, ಗುರು ರೇಣುಕಾರಾಧ್ಯ ಇದ್ದರು. ತುಮಕೂರಿನಲ್ಲಿ ಚುಟುಕು ಸಾಹಿತ್ಯ ಪರಿಷತ್ನಿಂದ ಚುಟುಕು ಸಂಭ್ರಮ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಚುಟುಕು ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಅಧ್ಯಕ್ಷ ತೋಂಟದಾರ್ಯ ಉದ್ಘಾಟಿಸಿದರು. ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಮಾತನಾಡಿ, ತಾವು ಚಿಕ್ಕವರಿದ್ದಾಗ ಚುಟುಕಾಗಿ ಕವನಗಳನ್ನು ಬರೆದು ಶಿಕ್ಷಕರಿಗೆ ತೋರಿಸಿ ಬೇಷಣಿಸಿಕೊಳ್ಳುತ್ತಿದ್ದೆ ಎಂದರು. ಪ್ರಧಾನ ಸಂಚಾಲಕ ಡಾ ಎಂಜಿಆರ್ ಅರಸ್ ರವರು ಚುಟುಕು ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಬರ್ತಕ್ಕಂಥ ಇಂಜಿನಿಯರ್ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇರಲಿ, ಬರೆಯಬೇಕು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಸಮಾಜದಲ್ಲಿ ಹೋಗಿ ಸ್ಪಂದಿಸಬೇಕು, ಸಮಾಜದಲ್ಲಿ ನಡೆಯುವ ಅಕ್ರಮಗಳನ್ನ ಬೆಳಕಿಗೆ ತರಬೇಕು ಅನ್ನೋ ಮನೋಭಾವನೆ ಇದ್ರೆ ಸಾಕು ಅಂತೇಳಿ ಈ ದಿನ ನಮ್ಮೆಲ್ಲರ ಕಣ್ಮಣಿ. ಬದುಕಿನ ಭವನಗಳಿಗೆ ನಗೆಯೇ ಮುಖ್ಯ. ಆ ನಗೆ ಮಾಡುವ ನಗೆ ಮುಗುಳಿನ ಸಂಪಾದಕರಾಗಿರ್ತಕ್ಕಂಥ ನಮ್ಮ ರಾಮಣ್ಣವರು. ಕೌಸ್ತುಭ ಕನ್ನಡ ಮಾಸ ಪತ್ರಿಕೆ ಸಂಪಾದಕ ರತ್ನ ಹಾಲಪ್ಪಗೌಡ, ಜಿಲ್ಲಾ ಕಸಬಾ ಅಧ್ಯಕ್ಷೆ ಬಾಹಾ ರಮಕುಮಾರಿ, ಚುಟುಕು ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷ ಎಸ್ಆರ್ ದೇವಪ್ರಕಾಶ್, ಹಿರಿಯ ಸಾಹಿತಿ ಮಲಿನಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ರು. ಕವನಗಳನ್ನ ನಾವು ಎಲ್ಲರೂ ಪದ್ಯಗಳನ್ನ ನೋಡಿದಾಗ ಅದು
ಕುವೆಂಪು ಇರ್ಬೋದು, ದಿನಕರ ದೇಸಾಯಿ ಅವರಿರ್ಬೋದು, ಯಾರದೇ ಪದಗಳನ್ನ ನೋಡಿದ ತಕ್ಷಣನೇ ದಾಸರ ಪದಗಳು ಅಥವಾ ವಚನಗಳು ನೋಡಿದಾಗ ನಾವೂ ಒಂದೊಂದು ಪ್ರಯತ್ನಗಳನ್ನ ಮಾಡೋದಕ್ಕೆ ನಾವು ಅವಾಗ ಹೊರಡ್ತಾ ಇದ್ವಿ. ಒಂದು ಚೀಟಿ ತಗೊಳ್ಳೋದು, ಒಂದು ಪೆನ್ ತಗೊಳ್ಳೋದು, ನಮ್ಮ ಮೇಷ್ಟ್ರುಗಳಿಗೆ ಒಂದು ನಾಲ್ಕು ಲೈನ್ ಗೀಚ್ಬಿಟ್ಟು ಅವ್ರಿಗೆ ಕೊಡೋದು, ಒಂದು ಬೇಷರ್ಸ್ಕೊಳ್ಳೋದು, ಶಾಬಾಷಿಗಿರಿ ತಗೊಳ್ಳೋದು. ಅವಾಗ್ಲೇ ನಮಗೆ ಇದು ಒಂದು ಚುಟುಕು ಕಾವ್ಯ ಅಂತ ನಮ್ಗೆ ಅನ್ನಿಸ್ತಿರ್ಲಿಲ್ಲ. ಅವಾಗ ಅದರಲ್ಲಿ ಹಾಸ್ಯ ಇರ್ಬೋದು ಅಥವಾ ವಿಡಂಬನೆ ಇರ್ಬೋದು ಅಥವಾ ಬೇರೆ ಬೇರೆ ಅರ್ಥಗಳನ್ನ ನಾವು ಅವಾಗ್ಲೇ ಕೊಡ್ತಾ ಇದ್ವಿ. ನಾವು ಬಿಡಿಗೇಶಿ ಮಧುಗಿರಿ ತಾಲೂಕು ಸ್ಕೂಲ್ಗಳಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದು. ಅವಾಗ ನಮ್ಮ ಮೇಷ್ಟ್ರುಗಳು ರಾಮರೆಡ್ಡಿ ಮೇಷ್ಟ್ರು, ಟೀಚರ್, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ರಾಮಣ್ಣ ಅಧ್ಯಕ್ಷತೆ ವಹಿಸಿದ್ರು. ಆನಂತರ ಚುಟುಕು ಕವಿಗೋಷ್ಠಿ ನಡೆಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.